ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸವಿತಾ ಅಂತ. ನಾನು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ತೋಟದ ಬಗ್ಗೆ ಸ್ವಲ್ಪ ತೋರಿಸಿದ್ದೆ. ಅಂದರೆ ಆಡಿಯೋ ಏನು ಇರಲಿಲ್ಲ, ಸುಮ್ಮನೆ ಅದನ್ನು ತೋರಿಸಿದ್ದೆ. ಇವತ್ತು ತೋಟಕ್ಕೆ ಬಂದಿದ್ದೀನಿ. ತೋಟಕ್ಕೆ ಬಂದುಬಿಟ್ಟು ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಕೊಡೋಣ ಅಂತ ಹೇಳಿ ನಿನ್ನೆ ನನ್ನ ವಿಡಿಯೋನ ನನ್ನ ತಂಗಿ ಎಲ್ಲ ನೋಡಿಬಿಟ್ಟು ಅದರಲ್ಲಿ ನೀನು ಡೀಟೇಲಾಗೆಲ್ಲ ತೋರಿಸು ಅಂತ ಹೇಳಿ ಹೇಳಿದ್ದಾಳೆ. ಅದಕ್ಕೆ ಇವತ್ತು ಅದನ್ನು ಫುಲ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಕಸ್ಮಾತ್ ಆ ವಿಡಿಯೋ ಏನಾದರೂ ಸುಮ್ಮನೆ ಏನೋ ಬೇಕಾಬಿಟ್ಟು ಹಾಕಿದ್ದಾರೆ ಅಂತೇಳಿ ಅದನ್ನು ದಯವಿಟ್ಟು ಯಾರು ನೆಗೆಟಿವ್ ಆಗಿ ತಗೋಬೇಡಿ. ಇನ್ನೂ ಬೆಳೀತಾ ಇರೋರು ಇವಾಗ ತಾನೇ ಬೆಳೆಯೋದಕ್ಕೊಂದು ಅವಕಾಶ ಮಾಡಿಕೊಡಿ ಎಲ್ಲರೂ. ನೋಡಿ, ಇದು ನಮ್ಮ ತೋಟ. ತೋಟದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಫುಲ್ಲು ಇಲ್ಲಿ ನೋಡಿ, ಎಲ್ಲ ಸಿಲ್ವರು. ಇದು ಕಾಫಿ ಗಿಡದ ತೋಟ. ಮಧ್ಯದಲ್ಲಿ ಸ್ವಲ್ಪ ಸಿಲ್ವರು, ಆಮೇಲೆ ಇದು ಮೆಣಸು. ಇದು ಇಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಮೆಣಸು ಹಾಕಿದ್ದಾರೆ ಸ್ವಲ್ಪ. ಇನ್ನು ಆಚೆ ಈಚೆ ಎಲ್ಲ ಫುಲ್ಲು ನೀಟಾಗಿ ಇದೆಲ್ಲ ನೋಡಿ, ಇದೆಲ್ಲ ತೋಟ. ಇನ್ನು ಆ ಕಡೆ ಮಧ್ಯದಲ್ಲಿ ನಿನ್ನೆ ಕುರಿದೆಲ್ಲ ತೋರಿಸಿದ್ದೆ ನಾನು ನಿಮಗೆ. ಮಧ್ಯ ಒಂದು ಸ್ವಲ್ಪ ಕುರಿ ಸಾಕಣೆನೂ ಮಾಡಿದ್ದೀವಿ. ಅಂದರೆ ನಮ್ಮದೇನಿಲ್ಲಿ ಇಂಪ್ರೂವ್ ಆಗಿರೋ ತೋಟ ಅಲ್ಲ, ಏನಲ್ಲ, ಇನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಇಂಪ್ರೂವ್ಮೆಂಟ್ ಆಗ್ತಾ ಇರೋ ತೋಟ ಇದು. ಇಲ್ಲಿ ನೋಡಿ, ಇಲ್ಲೆಲ್ಲ ಸ್ವಲ್ಪ ಮೆಣಸು, ಮಧ್ಯದಲ್ಲಿ ಬಾಳೆ, ಈ ಕಡೆ ಸ್ವಲ್ಪ ಬಾಳೆ, ಅದು ಇದು ಎಲ್ಲ ಒಂದು ಸ್ವಲ್ಪ ಹಲಸು, ಆಮೇಲೆ ಮಾವಿನ ಹಣ್ಣಿನ ಮರ, ಅದನ್ನೆಲ್ಲ ಹಾಕೊಂಡಿದ್ದೀವಿ. ಇದು ನಮ್ಮ ಮಲೆನಾಡಾಗಿರೋದ್ರಿಂದ ಇಲ್ಲಿ ಸ್ವಲ್ಪ ಮಳೆಯಲ್ಲಿ ಜಾಸ್ತಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇಲ್ಲೆಲ್ಲ ಆನೆಗಳ ಹಾವಳಿ ಕೂಡ ಜಾಸ್ತಿ ಇರುತ್ತೆ. ತುಂಬ ಹಸಿರೆಲ್ಲ ಇರೋದ್ರಿಂದ ಆನೆಗಳೆಲ್ಲ ಬಂದು ಫುಲ್ ಬೆಳೆನೆಲ್ಲ ನಾಶ ಮಾಡೋಗುತ್ತೆ. ಆ ಬೆಳೆ ನಾಶಕ್ಕೆ ಫಾರೆಸ್ಟ್ನವರೆಲ್ಲ ಪರಿಹಾರ ಅಂತ ಕೊಡ್ತಾರೆ. ಪರಿಹಾರ ಕೊಟ್ಟು ಪರಿಹಾರ ಬರೋಷ್ಟೊತ್ತಿಗೆ ಎಷ್ಟು ನಷ್ಟ ಆಗಿರುತ್ತೆ ರೈತರಿಗೆ, ಇದರಿಂದ ಎಷ್ಟು ತೊಂದರೆ ಆಗಿರುತ್ತೆ. ನೋಡಿ, ಇದೆಲ್ಲ ನಮ್ಮ ತೋಟದ್ದು. ನೋಡಿ, ಇದಕ್ಕೆಲ್ಲ ಫುಲ್ಲು ಆಲ್ಮೋಸ್ಟ್ ಮೆಣಸು ಹಾಕಿ ಇದೇ ಮಧ್ಯದಲ್ಲಿ ಬರೀ ಕಾಫಿನೇ ನಂಬ್ಕೊಂಡಿರೋಕ್ಕಾಗಲ್ಲ. ಈ ಸಣ್ಣ ಪುಟ್ಟ ಮೆಣಸು ಅದನ್ನೆಲ್ಲ ಹಾಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ವರ್ಷಕ್ಕೊಂದ್ಸಲ ಬರುತ್ತೆ ಆ ಮೆಣಸೆಲ್ಲ. ಬರೋ ಮೆಣಸನ್ನೆಲ್ಲ ಮಾರ್ಕೊಂಡ್ರೆ ಒಂದು ಸ್ವಲ್ಪ ಜೀವನಕ್ಕಾಗುತ್ತೆ ಅಂತ ಹೇಳಿ ಎಲ್ಲ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಬಾಳೆ ಅದನ್ನೆಲ್ಲ ಹಾಕಿದ್ದೀವಿ ನೋಡಿ. ಸ್ವಲ್ಪ ಇದು ನೆನ್ನೆ ನೀಟಾಗಿ ನಾನು ತೋರಿಸಿರಲಿಲ್ಲ. ಮತ್ತು ಅದರಲ್ಲಿ ನೆನ್ನೆ ಮಾಡಿದ ವಿಡಿಯೋದಲ್ಲಿ ವೈಟ್ ವೈಟ್ ಕಾಣಿಸ್ತಿತ್ತಲ್ಲ ಅಲ್ಲಿ ಸೈಡಲ್ಲಿ, ಮೊನ್ನೆ ಒಂದು ನಾನು ಒಂದು ಮಲೆನಾಡು ಮಶ್ರೂಮ್ ಅಂತ ಹೇಳಿ ಮಾಡಿದ್ದೆ. ಆ ಮಲೆನಾಡು ಮಶ್ರೂಮ್ ಅನ್ನೋ ಇದರಲ್ಲಿ ಅದೇ ಅಳಬೆ, ಅದು ಅದನ್ನೇ ದರ್ಗಳಬೆ ಅಂತ ಕರಿತೀವಿ ನಾವು ಅದನ್ನು. ಅದೆಲ್ಲ ಬೆಳೆದಿದೆ ಆ ತೋಟದ ವ್ಯೂಸಲ್ಲಿ, ನೀವು ನೋಡ್ಬೋದು ಕರೆಕ್ಟಾಗಿ ಏನು ಅಂತ ಹೇಳಿ. ಇದೆಲ್ಲ ಮಧ್ಯದಲ್ಲಿ ನಾನು ನಿಮ್ಗೆ ಆವಾಗಲೇ ಹೇಳಿದ್ದೀನಿ, ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಆಲ್ಮೋಸ್ಟ್ ಇದರಲ್ಲಿ ಮೆಣಸೇ ಚೆನ್ನಾಗಿ ಹಾಕಿ, ಮೆಣಸಿನ ಎಲ್ಲ ಕಡೆ ಹಾಕಿದ್ದೀವಿ. ನೆಕ್ಸ್ಟ್ ಇಲ್ಲಿ ಒಂದು ಬಾಳೆ, ಇದು ಸಾರಿನ ಬಾಳೆ ಅಂತ ಕರಿತೀವಿ, ಸಾರಿನ ಬಾಳೆ ಬಿಟ್ಟಿದೆ ನೋಡಿ. ಈ ಬಾಳೆ ಇದು ಹಲಸು ಇದು ಎಲ್ಲ ಜಾಸ್ತಿ ಇರೋದ್ರಿಂದ ನಾನು ಆವಾಗಲೇ ಹೇಳಿದ್ದೀನಿ, ಆನೆಗಳೆಲ್ಲ ಬರ್ತಾ ಇರುತ್ತೆ ಇಲ್ಲಿ. ಲಾಕ್ಡೌನ್ ಇರೋದು ಇದು, ನಾವು ಈ ತೋಟನ ಅಂತ ಹೇಳಿದ್ರೆ ನಾವು ಬೆಂಗಳೂರಲ್ಲಿರೋದು. ಮೂರಿಗೆ ಬಂದಾಗ ನಾ ತೋಟದ ಹತ್ರ ಬರ್ತಾ ಇರ್ತೀವಿ. ತೋಟದಲ್ಲಿ ಇದೀನಲ್ಲ, ಹಾಗಾಗಿ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನಡ್ಕೊಂಡು ಹೋಗ್ತಾ ಇರೋದ್ರಿಂದ. ಇಲ್ಲೆಲ್ಲ ಈ ಕಡೆ ಎಲ್ಲ ನೋಡಿ. ನೆಕ್ಸ್ಟ್ ಈ ಕಡೆ ಬಾಳೆ, ಇದನ್ನು ನಮ್ಮ ಅತ್ತೆ ನೋಡ್ಕೊಳ್ತಾ ಇರ್ತಾರೆ. ಸ್ವಲ್ಪ ಕುರಿ ಸಾಕಿದ್ದೀವಿ, ನೆಕ್ಸ್ಟ್ ಸ್ವಲ್ಪ ಕೋಳಿ ಸಾಕಿದ್ದೀವಿ, ಅದನ್ನೆಲ್ಲ ಅತ್ತೆ ನೋಡ್ಕೊಳ್ತಾರೆ. ನಾವು ರಜೆಯಿಂದ ಮನೆಗೆ ಬಂದಾಗ ಸ್ವಲ್ಪ ಈ ತೋಟದ ಕಡೆ ಎಲ್ಲ ಬಂದು ನೋಡ್ಕೊಳ್ತೀವಿ. ಇದೆಲ್ಲ ನೋಡಿ, ಇದು ಅಂದರೆ ಈ ತೋಟ ಎಲ್ಲ ಸ್ವಲ್ಪ ಇನ್ನೂ ಈ ಕಡೆ ಎಲ್ಲ ಇದು ಮಾಡಬೇಕು, ಇಂಪ್ರೂವ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ. ಹಾಗಾಗಿ ಇದು ಫುಲ್ಲು ಗ್ರೀನರಿ, ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲೊಂದು ತೆಂಗು ಮಧ್ಯದಲ್ಲೊಂದು ಹಾಕಿದ್ರು. ಅಂದರೆ ನಮ್ಮ ಕಡೆ ಇದು ಎಲ್ಲ ಬಂದಿದೆ ಅಂದರೆ ಚಿಕ್ಕ ಚಿಕ್ಕ ಗಿಡಗಳು, ಅಂದರೆ ಮಳೆ ಬಂದರೆ ಸಾಕು ಮಲೆನಾಡಲ್ಲಿ. ನಿಮ್ಗೆ ಗೊತ್ತಿರುತ್ತೆ, ಕಾಫಿ ಗಿಡದವರಿಗೆಲ್ಲ ಸಾಮಾನ್ಯವಾಗಿ ಈ ಹಳ ಅಂತ ಹೇಳಿ ಬೆಳೆಯುತ್ತೆ. ಆ ಹಳ ಬಂದರೆ ಸಾಕು, ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ನೋಡಿ. ಇದೊಂದು ತೆಂಗಿಂದು ಒಂದು ಹೊಸ್ತಾಗೊಂದು ಹಾಕಿಟ್ಟಿದ್ದಾರೆ. ಇದೊಂದು ಚಿಕ್ಕದೊಂದು ಇನ್ನು ತೆಂಗಿನ ಸಸಿ ಬಂದಿದೆ ಅಷ್ಟೇ ಸ್ವಲ್ಪ ಮಧ್ಯದಲ್ಲಿ. ಅಂದರೆ ಬರೀ ಕಾಫಿ ಅದನ್ನೇ ನಂಬ್ಕೊಳ್ಳೋಕ್ಕಾಗಲ್ಲ, ಕಾಫಿ ಏನು ತುಂಬ ಇಲ್ಲ. ಹಾಗಾಗಿ ಮಧ್ಯದಲ್ಲಿ ಎಲ್ಲ ಗಿಡಗಳನ್ನು ಹಾಕಿದ್ದಾರೆ. ಸಿಲ್ವರು ಕೂಡ ನಮಗೆ ತುಂಬ ಒಂದು ಬೆಲೆ ಪಡೋವಂಥ ಇದು. ಯಾಕಂತ ಹೇಳಿದ್ರೆ ಒಂದು ಇದು ರೇಟ್ ಬಂದುಬಿಟ್ರೆ, ಸಿಲ್ವರ್ ರೇಟ್ ಬಂದುಬಿಟ್ರೆ, ಅದಕ್ಕೊಂದು ಪರ್ಮಿಟ್ ಸಿಕ್ಬಿಟ್ರೆ ಸಿಲ್ವರ್ ಮಾರ್ಕೊಂಡ್ರೆ ಸಿಲ್ವರಲ್ಲೂ ಕೂಡ ಒಳ್ಳೆ ದುಡ್ಡನ್ನು ಮಾಡ್ಕೋಬೋದು ನಾವು. ಇದೇ ನಾವು ಬೇರೆಯವರಿಗೆ ಅಂತ ಮಾರೋದಕ್ಕೆ ಅಂತ ಏನಲ್ಲ, ನಮ್ಮ ಜೀವನಕ್ಕೆ ನಾವು ಮಾಡ್ಕೊಂಡಿದ್ವಿ ಇದನ್ನು. ನೆಕ್ಸ್ಟ್ ನಾನೀಗ ಕುರಿ ಶೆಡ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಕುರಿಗಳಿದೆ,
ಅಂದರೆ ತುಂಬ ಕುರಿಗಳಿತ್ತು ಮೊದಲು, ಈಗ ಕುರಿಗಳೆಲ್ಲ ನೆಕ್ಸ್ಟ್ ನೋಡಿ ಇಲ್ಲಿ ಸ್ವಲ್ಪ ಜಾಗ ಇದೆ, ಇಲ್ಲಿಂದ ಈ ಕುರಿ ಶೆಡ್ ಹತ್ರ ಬನ್ನಿ ನೋಡಿ. ಇದು ಕುರಿ ಶೆಡ್ ಅಂದರೆ ಇನ್ನೂ ಕ್ಲೀನ್ ಮಾಡಿಲ್ಲ, ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಇದು ಸ್ವಲ್ಪ ಬಿಳಿ ಇದೆ, ಈಗ ಒಂದು 4 ಕುರಿ ಮಾತ್ರ ಇದೆ ನಮ್ಮನೆ. ಬಿಳಿ ಕುರಿ ತುಂಬ ಚೆನ್ನಾಗಿರೋ ಬಿಳಿ ಕುರಿ ಇದೆ, ಅಂದರೆ ಇದು ಮರಿ ಹಾಕೋ ಸ್ಟೇಜಲ್ಲಿದೆ. ಮತ್ತು ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ. ಇದು ಇದು ತಾಯಿ, ಅದು ಮಗಳು, ಅಮ್ಮ ಮಗಳು ಒಂದೇ ಥರ ಇದ್ದಾರೆ. ಇದೆರಡು ಮರಿ, ಇನ್ನು ತುಂಬ ಚಿಕ್ಕ ಮರಿ ಇತ್ತು, ಇದು ಇವಾಗ ಸ್ವಲ್ಪ ಚೂರು ದೊಡ್ಡದಾಗಿದೆ. ಏನಪ್ಪ ಅಂತ ಹೇಳಿ ಕುರಿಗಳೇ ವಿಚಿತ್ರವಾಗಿ ನೋಡ್ತಾ ಇದ್ದಾವೆ ನಮ್ಮನ್ನು ನೋಡಿ. ಇನ್ನು ಒಂದು ಕುರಿ ಶೆಡ್, ಕುರಿ ಶೆಡ್ ತುಂಬ ಕುರಿ ಇತ್ತು. ಇದೊಂದು ಅಂದರೆ ಕುರಿ ಸಾಕಣೆನು ಸ್ವಲ್ಪ ಮಾಡ್ಕೋಬೋದು ಅಂತ ಹೇಳಿ, ಒಂದು ಜೀವನಕ್ಕಾಗುತ್ತೆ ಅಂತ ಹೇಳಿ, ಇದನ್ನೇ ಬೇಕಾದರೆ ಒಂದು ಬಿಸ್ನೆಸ್ ಆಗಿ ಕೂಡ ಮಾಡ್ಕೋಬೋದು. ನಾವು ಅದನ್ನೇ ಬಿಸ್ನೆಸ್ ಆಗಿ ಮಾಡ್ಕೊಂಡಿಲ್ಲ, ಅಂದರೆ ಸ್ವಲ್ಪ ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ಕುರಿನೂ ಕೂಡ ಸಾಕೊಂಡಿದ್ವಿ. ನೆಕ್ಸ್ಟ್ ಇದೆಲ್ಲ ಕುರಿ ಶೆಡ್ಡಿಂದಿದು. ನೆಕ್ಸ್ಟ್ ಬಂದರೆ ನೆಕ್ಸ್ಟ್ ಇದೆಲ್ಲ ಹಿಂದೆ ತೋಟದ ಸೀನರಿ ಫುಲ್ಲು. ನೆಕ್ಸ್ಟ್ ಆ ಕಡೆ ಹೋದರೆ ನಮ್ಮ ರೋಡಿಂದ ಆಚೆ ಹೋಗ್ಬೋದು, ಮನೆಗೆ ಹೋಗ್ಬೋದು ನೋಡಿ. ಫುಲ್ ಆಲ್ಮೋಸ್ಟ್ ಎಲ್ಲ ಮಲ್ನಾಡಲ್ಲಿ ಹಸಿರಿರೋದ್ರಿಂದ ಒಂದು ನಮಗೊಂದು ಪ್ರಾಫಿಟ್ ಏನಪ್ಪ ಅಂತ ಹೇಳಿದ್ರೆ, ಈಗ ಹೊರಗಡೆ ಆಚೆ ಈಚೆ ಬೆಂಗಳೂರಲ್ಲೆಲ್ಲ ಇರೋರಿಗೆ ಆಕ್ಸಿಜನ್ ಪ್ರಾಬ್ಲಮ್ ತುಂಬ ಇದೆ, ಹಾಗಾಗಿ ಇಲ್ಲಿ ಆ ಪ್ರಾಬ್ಲಮ್ಮೇ ಬರಲ್ಲ. ಯಾಕೇಳಿ ತುಂಬ ಹಸಿರಿದೆ, ಹಸಿರಿರೋದ್ರಿಂದ ನೋಡಿ ಇಲ್ಲೆಲ್ಲ ನೋಡಿ ಒಳ್ಳೆ ಗಾಳಿ ಮರಗಳು. ನಿಮಗೆ ಗೊತ್ತಿರುತ್ತೆ ನಾವು ಉಸಿರಾಡಿದ್ದು ಹಿಂಗೆ ಕಾರ್ಬನ್ ಡೈಆಕ್ಸೈಡ್ನ ತಗೋಬಿಟ್ಟು ನಮಗೆ ಒಳ್ಳೆ ಆಕ್ಸಿಜನ್ನ ಕೊಡುತ್ತೆ, ಹಾಗಾಗಿ ಇದು ನಮಗೆ ಪ್ಲಸ್ ಪಾಯಿಂಟ್. ಹಾಗಾಗಿ ಮಲೆನಾಡಲ್ಲಿ ಇಲ್ಲಿ ಇರೋರಿಗೆ ಆಕ್ಸಿಜನ್ ಪ್ರಾಬ್ಲಮ್ ಆಗಿರೋದು ತುಂಬಾ ಕಡಿಮೆ. ಬೆಳಿಗ್ಗೆ ಎದ್ದು ಒಂದು ವಾಕ್ ಹೋಗ್ಬಿಟ್ರೆ ಇದರಲ್ಲಿ ಫ್ರೆಶ್ ಗಾಳಿ, ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಏನು ಮಾಡಿಬಿಡ್ತಾರೆ ಅಂದರೆ ಸಿಟಿ ಸೈಡಲ್ಲಿ ಇದ್ದವರೆಲ್ಲ ಈ ಗಿರಿ ಸೈಡ್ ಅಂತ ಎಲ್ಲ ಚಿಕ್ಕಮಗಳೂರು ಸೈಡೆಲ್ಲ ಟ್ರಿಪ್ ಎಲ್ಲ ಬರ್ತಾರೆ, ಬಂದುಬಿಟ್ಟು ನಮ್ಮ ಮಲೆನಾಡಿದನ್ನು ಎಂಜಾಯ್ ಮಾಡ್ತಾರೆ, ಸೀನರಿನೆಲ್ಲ ನೋಡಿಬಿಟ್ಟು. ಎಷ್ಟು ಜನ ಬರ್ತಾರೆ ಬೆಂಗಳೂರಿಂದ. ಆಯಿತು, ಇದನ್ನೆಲ್ಲ ಮಾಡಾಯಿತು, ನಾನು ಇವಾಗ ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ದಯವಿಟ್ಟು ನೋಡಿ ಎಲ್ಲರೂ ವಿಡಿಯೋನ. ಥ್ಯಾಂಕ್ ಯು.